ನನ್ ಗಂಡನ್ಗೆ ತೊಂದ್ರೆ ಕೊಟ್ಟಿದ್ದಕ್ಕೆ ನಿಮ್ಗೆ ಪನಿಷ್ಮೆಂಟ್ ಕೊಡ್ಬೇಕು. ಆದ್ರೆ ಏನ್ ಪನಿಷ್ಮೆಂಟ್ ಕೊಡೋದು? ನನಗ್ ತೊಂದ್ರೆ ಕೊಟ್ರೆ ಮನುಷ್ಯರನ್ನೇ ಅಲ್ಲ ಪ್ರಕೃತಿಗೂ ಕೂಡ ಶಿಕ್ಷೆ ಕೊಡ್ತಾಳೆ ಅನ್ಸುತ್ತೆ. ನಿಮ್ಮನ್ನ ಏನ್ ಮಾಡ್ತೀನಿ ನೋಡು. ನೋ ನೋ ನೋ, ಅವೇನ್ ಮಾಡಿದ್ವು ಪಾಪ? ನನಗ್ ಅಲರ್ಜಿ ಆದ್ರೆ ಅವೇನ್ ಮಾಡಿದವೆ ಪಾಪ? ಏನ್ ಮಾಡಿದ್ರ? ಇವೇನ್ ಮಾಡಿದ್ವಾ? ತಗೊಳ್ಳಿ. ಅಯ್ಯೋ, ನೋಡಿದ್ರ ನೋಡಿದ್ರ, ಇಷ್ಟೊತ್ತು ಎಷ್ಟು ಹೇಳಿದ್ರು ಮತ್ತೆ ನಿಮ್ಗೆ ತೊಂದ್ರೆ ಕೊಡ್ತಾನೆ ಇದಾವೆ. ಇವನ್ನ ಏನ್ ಮಾಡಿದ್ರು ತಪ್ಪಿಲ್ಲ ಇದನ್ನ. ಅಯ್ಯೋ ವೇದ ನಿಲ್ಸು, ನಿನಗ್ ನನ್ ಮೇಲೆ ಪ್ರೀತಿ ಜಾಸ್ತಿ ಆಗಿ ಅವು ಹೂಗಳು ಅನ್ನೋ ವಿಷಯನು ಕೂಡ ಮರ್ತು ಹೋಗ್ತಾ ಇದೀಯ. ಅವೇನ್ ಮಾಡಿದವೆ ಪಾಪ? ಅಂದವಾಗಿ ಹುಟ್ಟಿದವೆ. ನಾವೇ ಅವನ್ನ ಗಿಡದಲ್ಲಿರೋದಕ್ಕೆ ಬಿಡದೆ ಕಿತ್ಕೊಂಬಂದು ಮನೇಲಿಟ್ಟಿದೀವಿ. ತಪ್ಪ್ ಮಾಡಿರೋದು ನಾವು, ಮತ್ತೆ ಅವನ್ನ ಅಂದ್ರೆ ಹೇಗೆ? ಅದ ಹಾಗಲ್ಲ ರೀ, ನಿಮ್ಮನ್ನ. ಅಯ್ಯೋ ಬಿಡು ಅಂತ ಹೇಳದ್ನಲ್ಲ, ಅವುಗಳದು ತಪ್ಪೇನೂ ಇಲ್ಲ. ಆದ್ರೂ ನಿನಗ್ ತಪ್ಪ್ ಮಾಡಿದ್ರೆ ಶಿಕ್ಷೆ ಕೊಡೋದಕ್ಕೆ ಮನ್ಸು ಬರೋದಿಲ್ಲ. ಅಂಥದ್ರಲ್ಲಿ ಒಬ್ರು ತಪ್ಪು ಮಾಡಿದ್ರೆ ಇನ್ನೊಬ್ರನ್ನ ಶಿಕ್ಷಿಸ್ತೀಯಾ? ಬಿಟ್ಬಿಡು. ಸರಿ, ನೀವು ಹೇಳ್ತಿದ್ದೀರಲ್ಲ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ಸರಿ, ಹಾಗೇನೆ ನನ್ ಮೇಲೆ ಒಂದು ಕವಿತೆ ಹೇಳು. ಹ್ಮ್ ಹೇಳು. ನಾನ ನಿಮ್ಮೇಲ? ಸರಿ ಹೋಯ್ತು. ಹಾ ಹೇಳು ವೇದ, ನೀನ್ ಟ್ರೈ ಮಾಡಿದ್ರೆ ಬರತ್ತೆ. ಒಂದ್ ಸಣ್ಣ ಕವಿತೆ ಹೇಳು ಹೇಳು. ನಾನ್ ಏನ್ ಹೇಳಿ ಇಷ್ಟೊಂದು ಕೇಳ್ಕೋಬೇಕಾ? ನನ್ನ ಬಗ್ಗೆ ನಿನಗಿರೋ ಫೀಲಿಂಗ್ಸ್ನ ಹೇಳ್ಕೋಬೋದಲ್ಲ? ಸರಿ. ಹಾ ಬಂತು ಬಂತು. ಹಾ ಹೇಳು 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 ಹೇಳು. ಯಶ್, ನೀನಂದ್ರೆ ನನ್ಗೆ ಕ್ರಶ್. ವಾವ್ ಸೂಪರ್. ಹಾ ಆಮೇಲೆ ನೆಕ್ಸ್ಟ್ ಲೈನ್ ನೆಕ್ಸ್ಟ್ ಲೈನ್ ಆಮೇಲೆ ನೆಕ್ಸ್ಟ್ ಲೈನ್. ಯಶ್, ನೀನಂದ್ರೆ ನನಗೆ ಕ್ರಶ್. ಹಾ, ನೀನು ಬೇಕು ಅಂದ್ರೆ ಆಗ್ತೀನಿ ಫಿಶ್. ಸರಿ ನಡಿ, ಬ್ರೇಕ್ಫಾಸ್ಟ್ ಮಾಡೋಣ. ಹೌದು, ನಿಮ್ಗೆ ಹೇಗಿದೆ ಈಗ? ಸೀನ್ ಕಡಿಮೆ ಆಯ್ತಾ? ಇನ್ನೆಲ್ಲಿ ಸೀನು, ನಿನ್ನ ಕವಿತೆಗೆ ಯಾವಾಗ್ಲೂ ಓಡ್ಹೋಯ್ತು.